ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾಳೆ ಗೌರಿ ಐಡೆಂಟಿಫೈ ಮಾಡ್ಬಿಟ್ರೆ ಎಲ್ಲಿ ನಾವು ಸಿಕ್ಕಾಕೋತೀವೋ ಅನ್ನೋ ಭಯ ಶುರುವಾಗಿದೆ ಅವನಿಗೆ. ಆ ಕಾರಣಕ್ಕೆ ಚಂದ್ರಪ್ಪನವರೇ ಈ ರೀತಿ ಹೆದರಿಸ್ತಿದ್ದಾನೆ. ನಮ್ಮ ಗೌರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಹೇಳಿ? ಆ ಗಜೇಂದ್ರ ಹೊರಗಡೆ ಇರೋವರೆಗೂ ಇಂಥ ಅನಾಹುತ ತಪ್ಪಿದ್ದಲ್ಲ. ನೋಡಿ ಚಂದ್ರಪ್ಪನವರೇ, ಈ ಸಮಯದಲ್ಲೇ ಗೌರಿಗೆ ನೀವು ಧೈರ್ಯ ಕೊಡಬೇಕು. ಅದನ್ ಬಿಟ್ಟು ನೀವೇ ಟೆನ್ಷನ್ ಮಾಡ್ಕೊಂಡ್ರೆ ಅವಳು ಮತ್ತಷ್ಟು ಭಯ ಪಡಲ್ವಾ? ಕಾಲಿಗೆ ಬಿದ್ದಿರೋ ಏಟು, ತಲೆಗೆ ಏನಾದ್ರೂ ಬಿದ್ದಿದ್ರೆ ಪ್ರಾಣ ಹೋಗ್ತಾ ಇತ್ತು. ಅವ್ರ ಉದ್ದೇಶ ಗೌರಿನ ಸಾಯಿಸೋದಾಗಿರ್ಲಿಲ್ಲ, ಅವಳು ಸ್ಟೇಷನ್ಗೆ ಬರೋದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅನ್ನೋದಿರುತ್ತೆ. ಹಾಗಾಗಿ ಹೀಗ್ ಫೈರ್ ಮಾಡಿದ್ದಾರೆ ಅನ್ಸುತ್ತೆ. ನೋಡಿ ಚಂದ್ರಪ್ಪನವ್ರೆ, ನಿಮ್ ಸಹಾಯಕ್ಕೆ ಪೊಲೀಸ್ನವರು ಇರ್ತಾರೆ. ಆ ಪಾಪಿಗೆ ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಾನು ಈಗಲೇ ಕಮಿಷನರ್ ಹತ್ರ ಮಾತಾಡಿ ನಿಮ್ ಮನೆಗೆ ಸೆಕ್ಯೂರಿಟಿ ಹಾಕ್ಸಕ್ ನೋಡ್ತೀನಿ. ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ತೀರಾ? ತೊಂದರೆಯಲ್ಲಿರೋ ನಿಮ್ ಜೊತೆ ಇರ್ಬೇಕಾಗಿರೋದು ನಮ್ ಕರ್ತವ್ಯ ಚಂದ್ರಪ್ಪನವ್ರೆ. ಆ ರೀತಿಯೆಲ್ಲ ಯೋಚನೆ ಮಾಡಬೇಡಿ, ನೀವು ಧೈರ್ಯವಾಗಿದ್ಕೊಂಡು ಗೌರಿಗೆ ಸಮಾಧಾನ ಮಾಡಿ. ಆಯ್ತು ಅಮ್ಮಮ್ಮ. ಹಾ, ಏನೇ ಇದ್ರೂ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ. ಸರಿ. ಏನಂತೆ ಅತ್ತೆ? ಆ ಗಜೇಂದ್ರನ್ ಫೋಟೋ ಐಡೆಂಟಿಫೈ ಮಾಡಿದ್ದಕ್ಕೆ ಇವತ್ತು ಗೌರಿ ಮೇಲೆ ಅಟ್ಯಾಕ್ ಮಾಡಿ ನೆಲಕ್ಕೆ ಶೂಟ್ ಮಾಡಿ ಅವಳನ್ನ ಹೆದರಿಸಿದ್ದಾನೆ. ಹಾಗಾದ್ರೆ ಆ ಗಜೇಂದ್ರನ್ನ ಸುಮ್ಮನೆ ಬಿಡಬಾರ್ದು ಅತ್ತೆ, ಮೊದಲು ಅವನ್ನ ಅರೆಸ್ಟ್ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಈ ಫ್ಯಾಮಿಲಿಗೆ ಮತ್ತೆ ತೊಂದರೆ ಕೊಡ್ತಾನೆ. ಮೊದ್ಲ ಕೆಲಸ ಮಾಡ್ತೀನಿ, ನಾನೇ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಅತ್ತೆ. ನೇಹಾ, ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನ್ ರೆಡಿ ಆಗ್ಬೇಕು ಅಂತ ಹೇಳಿದ್ನಲ್ಲ, ಅದು ಎಲ್ಲಿವರೆಗೂ ಬಂತು? ಅದನ್ನ ಇವಾಗಲೇ ವಿಚಾರಿಸಿ ಅಪ್ಡೇಟ್ ಕೊಡ್ತೀನಿ. ಮಾರ್ಕೆಟಿಂಗ್ ಮಾಡೋದಕ್ಕೆ ಆದಷ್ಟು ಬೇಗ ಪ್ಲಾನ್ ರೆಡಿ ಆಗ್ಬೇಕು, ಕ್ವಿಕ್ ಆಗಿ ಕೆಲಸ ಮಾಡೋದಕ್ಕೆ ಹೇಳು. ಓಕೆ ಅಬ್ಬಾಯ್. ಸುನೀಲ್ ಬಾಸ್. ಬಾಸ್ ಯಾಕೆ ಕೇಳಿ, ಏನಾಯ್ತು, ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ನೋಡ್ಬರ್ತಿದೀಯ? ಬಾಸ್, ಆ ಕಿಡ್ನಾಪರ್ಗಳು ಗೌರಿಯವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ದಾರೆ. ವಾಟ್, ಏನ್ ಹೇಳ್ತಿದ್ಯಾ ಕೇಳಿ? ಇದ್ರ ವಿಷಯವಾಗಿ ಅಮ್ಮಮ್ಮ ಸ್ಟೇಷನ್ ಕಡೆ ಹೋದ್ರು. ಛೇ, ಗೌರಿಗೆ ಯಾಕೆ ಈ ಅನ್ಯಾಯ ಆಗ್ತಿದೆ? ನಾನು ಈಗಲೇ ಹೋಗ್ಬೇಕು. ಬಾಸ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ, ಗೌರಿಗೆ ಏನಾಗಿದೆ ಅಂತ ನೋಡಕ್ಕೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಬಾಸ್, ಏನ್ ಮಾಡ್ತಾ ಇದ್ದೀರಾ? ನೀವೀಗ ಅಲ್ಲಿಗೆ ಹೋಗೋದು ಎಷ್ಟು ಸರಿ ಹೇಳಿ. ಅಲ್ಲ ಕೇಳಿ, ಈ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋಗದೆ ಇರೋದಕ್ಕಾಗತ್ತಾ? ಬಾಸ್, ಏನೆಲ್ಲ ಆಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನೀವು ಅಲ್ಲಿ ಹೋಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಬೇರೆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಐ ಡೋಂಟ್ ಕೇರ್ ಕೇಡಿ, ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ. ನೀವು ಗೌರಿಯವರು ಇಷ್ಟೆಲ್ಲ ತ್ಯಾಗ ಮಾಡಿದ್ರಲ್ಲ, ಯಾಕೆ ಬಾಸ್? ಗೌರಿ ಗಂಗೆಗೋಸ್ಕರ, ಆದ್ರೆ ನಾನು ಗೌರಿ ಸಂತೋಷವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಈಗ ಗೌರಿ ಅಪಾಯದಲ್ಲಿದ್ರು ನಾನು ಇಲ್ಲಿ ಸುಮ್ಮನೆ ಇರಕ್ಕಾಗತ್ತ ಕೇಳಿ? ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ, ನನ್ನನ್ನು ಸುಮ್ಮನೆ ತಡೆಯಕ್ ಬರಬೇಡ. ಬಾಸ್, ಬಾಸ್, ಬಾಸ್. ಅಭಯ್ ಇಷ್ಟೊತ್ತು ಚೆನ್ನಾಗಿ ಇದ್ನಲ್ಲ, ಇದ್ದಕ್ಕಿದ್ದಾಗ ಏನಾಯ್ತು? ಯಾಕಿಷ್ಟೊಂದು ಗಡಿ ಬಿಡಿಲ್ ಹೋಗ್ತಿದ್ದಾನೆ? ಕೇಳಿ, ಅಭಯ್ ಯಾಕೆ ಅಷ್ಟೊಂದು ಗಡಿ ಬಿಡಿಲ್ ಹೌದಾ? ಗೊತ್ತಿಲ್ಲ, ಏನು ಹೇಳಿಲ್ಲ, ಹಾಗೆ ಹೋದ್ರು. ಅಲ್ಲ, ಎಲ್ಲಿಗೆ ಹೋದ್ರು ಅಂತಾದ್ರೂ ಕೇಳ್ಬೇಕಿತ್ತು ತಾನೆ? ನನಗ್ ತಿಳ್ಕೋಬೇಕನ್ನೋ ಕ್ಯೂರಿಯಾಸಿಟಿ ಇಲ್ಲ ಅಲ್ವಾ, ಹಾಗಾಗಿ ಕೇಳ್ಬೇಕು ಅಂತ ಅನಿಸ್ಲಿಲ್ಲ. ನನಗೂ ಕ್ಯೂರಿಯಾಸಿಟಿ ಏನೂ ಇಲ್ಲ, ಗಡಿ ಬಿಡಿಲ್ ಹೋದ್ರಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಓ, ನೀವು ಆ ರೀತಿ ಕೇಳಿದ್ರಾ? ಸಾರಿ, ಗೊತ್ತಾಗ್ಲಿಲ್ಲ, ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಗುಟ್ಟು ಬಿಟ್ಟು ಕೊಟ್ರೆ ಜುಟ್ಟು ಹಿಡ್ಕೊಂಡು ಆಟ ಆಡಿಸಿ ಬಿಡ್ತಾಳೆ, ಯಾವುದಕ್ಕೂ ಹುಷಾರಾಗಿರ್ಬೇಕು. ಫೋನ್ ಇಲ್ಲೇ ಬಿಟ್ಟೋಗೋ ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ಪ್ರೀತಿಯ ಹೆಂಡತಿ ಗಂಡನಿಗೆ ಫೋನ್ ಮಾಡ್ತಿದ್ದಾಳೆ ಅಂದ್ರೆ ಸ್ವಲ್ಪ ಹೊಟ್ಟೆ ಉರಿಸ್ಲೇಬೇಕಲ್ವಾ?
ಕೆಲಸ ಮಾಡ್ತಿರೋ ನಿಮಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಕ್ಷಮಿಸ್ಬಿಡಿ. ನಾನು ಜಾಸ್ತಿ ಮಾತಾಡಿ ತೊಂದರೆ ಕೊಡಲ್ಲ, ಹಾಗಾಗಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮಗೆ ಅಂತ ನಾನು ಸ್ಪೆಷಲ್ ಆಗಿ ಅಡುಗೆ ಮಾಡಬೇಕು ಅಂತಿದ್ದೀನಿ, ಆದರೆ ನಿಮಗೇನಿಷ್ಟ ಅಂತ ನನಗೆ ಗೊತ್ತಿಲ್ಲ. ಇಷ್ಟಪಟ್ಟವ್ರ ಇಷ್ಟ ಕಷ್ಟಗಳನ್ನು ಇಷ್ಟು ದಿನ ಆದರೂ ತಿಳ್ಕೊಂಡಿಲ್ಲ ಅಂತ ಅನ್ಕೋಬೇಡಿ. ಅದು ನೀವು ನಮ್ಮನೇಲಿದ್ದಾಗ ಏನೇ ಬಡಿಸಿದ್ರು ತಿಂತಾ ಇದ್ರಿ ಅಲ್ವಾ, ಹಾಗಾಗಿ ತಿಳ್ಕೊಳಕ್ಕಾಗಿಲ್ಲ. ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದ್ದೀನಿ, ನಿಮಗೇನಿಷ್ಟ ಅಂತ ಹೇಳಿ ಅದನ್ನೇ ಮಾಡ್ತೀನಿ. ನನಗ್ ಪೊಂಗಲ್ ಇಷ್ಟ, ಆದ್ರೆ ಅಭಯ್ಗೆ ಏನಿಷ್ಟ ಅಂತ ನನಗ್ ಗೊತ್ತಿಲ್ಲ. ಅಭಯ್ ಸ್ವಲ್ಪ ಬಿಸಿ ಇದ್ದಾನೆ, ಕೇಳ್ಬಿಟ್ ಹೇಳ್ತೀನಿ, ಅದನ್ನೇ ಮಾಡೋಣ. ನೀನಾ? ಎಸ್ ಎಸ್. ನಾನು ಪಾಪ ಫಸ್ಟ್ ಟೈಮ್ ಅಡುಗೆ ಮಾಡ್ತಿದ್ಯಲ್ವಾ, ಮತ್ಯಾವತ್ತು ಅಡುಗೆ ಮಾಡ್ಲೇಬೇಡ ಅಂತ ಅಭಯ್ ಹೇಳೋ ಅಷ್ಟು ಕೆಟ್ಟದಾಗಿ ಮಾಡಬೇಡ. ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳು, ನಾನೇ ಹೀಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನಗ್ ಹೇಳ್ಕೊಡೋದು ಆಮೇಲೆ ಇರ್ಲಿ, ಮೊದ್ಲು ಇನ್ನೊಬ್ರು ಪರ್ಸನಲ್ ಕಾಲ್ ರಿಸೀವ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊ. ದೇವ್ರು ಜ್ಞಾನದ ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ನು ಕೊಟ್ಟಿರ್ತಾನೆ. ಯಾಕೋ ನಿನ್ನ ನೋಡ್ತಾ ಇದ್ರೆ ಅದ್ ನಿನಗಿಲ್ಲ ಅಂತ ಅನ್ನಿಸ್ತಾ ಇದೆ. ನೀನು ನನ್ನ ಹತ್ರನೇ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ಯಾ? ಓಹ್ ಸಾರಿ, ಇಲ್ದೆ ಇರೋ ನಿಮ್ ಹತ್ರ ಮಾತಾಡಿದ್ರೆ ನಿಮಗೆ ಹೇಗ್ ಗೊತ್ತಾಗುತ್ತೆ ಅಲ್ವಾ? ಎಷ್ಟೇ ಆದ್ರೂ ಹಳ್ಳಿಲಿ ಹುಟ್ಟಿ ಅಲ್ಲೇ ಬೆಳೆದವಳಲ್ವಾ, ಆ ಕೊರತೆ ನಿನ್ನಲ್ಲಿರ್ಬೇಕು. ನಾನ್ ಹಳ್ಳಿಲೇ ಹುಟ್ಟಿ ಬೆಳೆದಿದ್ರು ಎಲ್ಲಿ ಹೇಗಿರ್ಬೇಕು, ಇನ್ನೊಬ್ರ ಪರ್ಸನಲ್ ವಸ್ತು ಮುಟ್ಬಾರ್ದು ಅನ್ನೋದನ್ನ ತಿಳ್ಕೊಂಡಿದೀನಿ.